So in automatic reorder point, the automatic reorder point in MRP is a predetermined inventory level at which MRP system automatically generate procurement proposal to replace replenish stock. Replenish stock and available stock, required stock. Okay. So automatically uh, MRP trigger automatically procurement proposal start ಸೊ ಬೇಸ್ಡ್ ಆನ್ ಆ ಪ್ರೊಕ್ಯೂರ್ಮೆಂಟ್ ಪ್ರೊಪೋಸಲ್ ಟು ಸೊ ಅವೈಲಬಲ್ ಸ್ಟಾಕ್ ಅವೈಲಬಲ್ ಆಗೋವರೆಗೂ ಏನಾಗುತ್ತೆ ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ರನ್ ಆಗುತ್ತೆ ಸೊ ದಿಸ್ ಪ್ರಿ ಡಿಫೈನ್ಡ್ ರಿಆರ್ಡರ್ ಪಾಯಿಂಟ್ ಈಸ್ ಎಸ್ಟಾಬ್ಲಿಷಡ್ ಬೇಸ್ಡ್ ಆನ್ ದ ಫ್ಯಾಕ್ಟರ್ಸ್ ಸಚ್ ಆಸ್ ಹಿಸ್ಟಾರಿಕಲ್ ಕನ್ಸಂಪ್ಷನ್ ಹಿಸ್ಟಾರಿಕಲ್ ಕನ್ಸಂಪ್ಷನ್ ಪ್ಯಾಟ್ರನ್ ಸೇಫ್ಟಿ ಸ್ಟಾಕ್ ಕನ್ಸಿಡರೇಷನ್ ಅಂಡ್ ಲೀಡ್ ಟೈಮ್ ಸೊ ಇದು ಹೇಗೆ ಅಂತಂದ್ರೆ ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಸೊ ಬೇಸಿಕಲಿ ಸೊ ಎಂ ಆರ್ ಪಿ ನಾವು ಆಟೋಮೆಟಿಕ್ ರಿಆರ್ಡರ್ ಪಾಯಿಂಟ್ ಮಾಡೋ ಟೈಮ್ ಅಲ್ಲಿ ಸೊ ನೋಡಿ ತ್ರೀ ಫ್ಯಾಕ್ಟರ್ಸ್ ಬಹಳ ಇಂಪಾರ್ಟೆಂಟ್ ಓಕೆ ಸೊ ನಾವಿಲ್ಲಿ ಮ್ಯಾನ್ ರಿಆರ್ಡರ್ ಪಾಯಿಂಟ್ ಅಲ್ಲಿ ಏನ್ ಮಾಡ್ತಾ ಇದ್ವಿ ರಿಆರ್ಡರ್ ಸ್ಟಾಕ್ ಎಂಟರ್ ಮಾಡ್ತಾ ಇದ್ವಿ ಅಂಡ್ ಸೇಫ್ಟಿ ಸ್ಟಾಕ್ ಡಿಫೈನ್ ಮಾಡ್ತಾ ಇದ್ವಿ ಓಕೆ ಸೇಫ್ಟಿ ಸ್ಟಾಕ್ ಡಿಫೈನ್ ಮಾಡ್ತಾ ಇದ್ವಿ ಸೊ ಬಟ್ ಇಲ್ಲಿ ಏನಾಗುತ್ತೆ ದಿಸ್ ವಿಲ್ ಇದು ಆಟೋಮೆಟಿಕ್ ರಿಆರ್ಡರ್ ಪಾಯಿಂಟ್ ಮತ್ತೆ ಸಾರಿ ರಿಆರ್ಡರ್ ಪಾಯಿಂಟ್ ಇಟ್ ವಿಲ್ ಜನರೇಟ್ ಆಟೋಮೆಟಿಕಲಿ ಬೇಸ್ಡ್ ಆನ್ ವಾಟ್ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಕನ್ಸಂಪ್ಷನ್ ಈಗ ಸಪೋಸ್ ಲಾಸ್ಟ್ ಜನ್ವರಿ ಟ್ವೆಂಟಿ ತ್ರೀ ಅಲ್ಲಿ ಎಷ್ಟು ಸ್ಟಾಕ್ ಕನ್ಸ್ಯೂಮ್ ಮಾಡಿದ್ವಿ ಸಪೋಸ್ ಒಂದು ಫಿಫ್ಟಿ ಓಕೆ ಸೊ ಫೆಬ್ರವರಿ ಟ್ವೆಂಟಿ ತ್ರೀ ಅಲ್ಲಿ ಫೆಬ್ರವರಿ ಟ್ವೆಂಟಿ ತ್ರೀ ಅಲ್ಲಿ ಒಂದು ಸಿಕ್ಸ್ಟಿ ಸೊ ಈ ತರ ಟಿಲ್ ಡಿಸೆಂಬರ್ವರೆಗೂ ಟಿಲ್ ಡಿಸೆಂಬರ್ ವರ್ಗು ನಾವು ರೆಕಾರ್ಡ್ ಮಾಡಬೇಕು ಹಿಸ್ಟಾರಿಕಲ್ ಕನ್ಸಂಪ್ಷನ್ ಅಂದ್ರೆ ಪ್ರೀವಿಯಸ್ ಕನ್ಸಂಪ್ಷನ್ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಲೀಡ್ ಟೈಮ್ ಅಂದ್ರೆ ಅದು ಡೆಲಿವರ್ ಮಾಡೋದಕ್ಕೆ ಎಷ್ಟು ನಮಗೆ ಟೈಮ್ ಬೇಕು ಓಕೆ ಅದನ್ನ ಡಿಫೈನ್ ಮಾಡಿ ಸಪೋಸ್ ಒಂದು ತ್ರೀ ಡೇಸ್ ಬೇಕು ಓಕೆ ಅಥವಾ ಫೋರ್ ಡೇಸ್ ಬೇಕು ಓಕೆ ಅದಾದ್ಮೇಲೆ ಜಿ ಆರ್ ಪ್ರೊಸೆಸಿಂಗ್ ಟೈಮ್ ಅಂತ ಒಂದು ಬರುತ್ತೆ ಅದು ಪ್ರಾಕ್ಟಿಕಲಿ ತೋರಿಸಿದಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಜಿ ಆರ್ ಪ್ರೊಸೆಸಿಂಗ್ ಟೈಮ್ ಅಂತ ಹೇಳಿ ಇದು ಮಟೀರಿಯಲ್ ಮಾಸ್ಟರ್ ಡಾಟಾದಲ್ಲಿ ನಾವು ಹಿಸ್ಟಾರಿಕಲ್ ಕನ್ಸಂಷನ್ ಡಾಟಾ ಮತ್ತೆ ಜಿ ಆರ್ ಪ್ರೊಸೆಸಿಂಗ್ ಟೈಮ್ ಅಂಡ್ ಲೀಡ್ ಟೈಮ್ ಇದು ಈ ಮೂರನ್ನು ಕನ್ಸಿಡರ್ ಮಾಡಿಬಿಟ್ಟು ರಿಆರ್ಡರ್ ಸ್ಟಾಕ್ ಎಷ್ಟು ಬೇಕು ಸೇಫ್ಟಿ ಸ್ಟಾಕ್ ಎಷ್ಟು ಬೇಕು ಅಂತ ಆಟೋಮೆಟಿಕಲಿ ಎಸ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಡಿಫೈನ್ ಮಾಡುತ್ತೆ ಸೊ ಇದಿಷ್ಟು ನಮ್ದು ರಿಆರ್ಡರ್ ಪಾಯಿಂಟ್ ಸೊ ನೋಡಿ ವೆನ್ ಆಕ್ಚುಯಲ್ ಸ್ಟಾಕ್ ಲೆವೆಲ್ ಆಫ್ ಮಟೀರಿಯಲ್ ಫಾಲ್ಸ್ ಬಿಲೋ ದ ರಿ ಆರ್ಡರ್ ಪಾಯಿಂಟ್ ಓಕೆ ಸೊ ಏನ್ ಕ್ಯಾಲ್ಕುಲೇಟ್ ಮಾಡಿರ್ತಲ್ಲ ರಿ ಆರ್ಡರ್ ಪಾಯಿಂಟ್ ಆಟೋಮೆಟಿಕಲಿ

ಸೊ ಹಿ ಆರ್ ಆರ್ ದ ಕೀ ಪಾಯಿಂಟ್ಸ್ ನೋಡಿ ಇದರಲ್ಲಿ ಕೆಲವು ಕೀ ಪಾಯಿಂಟ್ಸ್ ಇದೆ ಅಬ್ಸರ್ವ್ ಮಾಡಿ ಸೊ ಫಸ್ಟ್ ಬಂದ್ಬಿಟ್ಟು ಏನಕ್ಕೆ ನಾವು ಯೂಸ್ ಯೂಸ್ ಮಾಡ್ತೀವಿ ಆಪ್ಸಿಮೈಸ್ ಇನ್ವೆಂಟ್ರಿ ಲೆವೆಲ್ ಸೊ ಇನ್ವೆಂಟ್ರಿ ಲೆವೆಲ್ ನ ಆಪ್ ಮಾಡೋದಕ್ಕೆ ಓಕೆ ಸೊ ಇದೊಂದು ಥಿಯರಿ ನೀವು ಓದ್ಕೊಳ್ಳಿ ಸೊ ನಾನೀಗ ಏನ್ ಹೇಳೋದ್ನ ಅದೇ ಇದು ಸೊ ಆಟೋಮೆಟಿಕ್ ರಿಆರ್ಡರ್ ಪಾಯಿಂಟ್ ಹೆಲ್ಪ್ಸ್ ಮೇಂಟೈನಿಂಗ್ ಆಪ್ಟಿಮಲ್ ಇನ್ವೆಂಟ್ರಿ ಲೆವೆಲ್ ಬಟ್ ರಿಗಾರ್ಡಿಂಗ್ ಪ್ರಕ್ಯೂರ್ಮೆಂಟ್ ಪ್ರಪೋಸಲ್ ವೆನ್ ಸ್ಟಾಕ್ ರೀಚಸ್ ಪ್ರೀ ಡಿಟರ್ಮೈನ್ ಮಿನಿಮಮ್ ಲೆವೆಲ್ ಓಕೆ ಸೊ ಇದಾಯ್ತು ನೆಕ್ಸ್ಟ್ ಸೊ ಎಫಿಷಿಯಂಟ್ ರಿಸೋರ್ಸ್ ಯುಟಿಲೈಸೇಷನ್ ಸೊ ವೆನ್ ಎವರ್ ನಮಗೆ ಎ ಪ್ರೊಡಕ್ಷನ್ ರಿಕ್ವೈರ್ಮೆಂಟ್ ಬಂತು ಅಂತಂದ್ರೆ ಏನಾಗುತ್ತೆ ಎಫಿಷಿಯಂಟ್ ಆಗಿ ನಾವು ರಿಸೋರ್ಸಸ್ ನ ಯುಟಿಲೈಸ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿವೆಂಟಿಂಗ್ ಸ್ಟಾಕ್ಔಟ್ಸ್ ಸೊ ಏನಂದ್ರೆ ಸ್ಟಾಕ್ ಶಾರ್ಟೇಜ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ ಯಾವುದು ಆಟೋಮೆಟಿಕ್ ರಿಆರ್ಡರ್ ಪಾಯಿಂಟ್ ಈವನ್ ಎಮ್ ಆರ್ ಪಿ ವಿಕೆನ್ಸಿ ಸೇಫ್ಟಿ ಸ್ಟಾಕ್ ಮ್ಯಾನೇಜ್ಮೆಂಟ್ ವಿ ಕ್ಯಾನ್ ಈಸಿಲಿ ಮ್ಯಾನೇಜ್ ದ ಸೇಫ್ಟಿ ಸ್ಟಾಕ್ ಓಕೆ ನೆಕ್ಸ್ಟ್ so demand planning so suppose based on the demand we can plan the material requirement we can plan the material procurement so next one with streamlined procurement process so we can make a streamline see automatic reorder point streamline the procurement process by eliminating need for manual intervention okay ಸೊ ಏನಂದ್ರೆ ಮ್ಯಾನ್ಯಲಿ ಇಂಟರ್ವೆನ್ಶನ್ ಏನ್ ಬೇಕು ಬೇಕಾದ್ರೆ ಪ್ರೀವಿಯಸ್ ರೆಕಾರ್ಡ್ ನಾವ್ ಏನ್ ಮೇಂಟೈನ್ ಮಾಡಿರುತ್ತೆ ಅದ್ರ ಪ್ರಕಾರ ಆಟೋಮೆಟಿಕಲಿ ಏನಾಗುತ್ತೆ ಸ್ಟ್ರೀಮ್ ಲೈನ್ ಆಗುತ್ತೆ ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ನೆಕ್ಸ್ಟ್ ಬಂದ್ಬಿಟ್ಟು ಕಾಸ್ಟ್ ರಿಡಕ್ಷನ್ ಸೊ ಏನಂದ್ರೆ ಟೈಮ್ಲಿ ನಾವು ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ಮಾಡೋದ್ರಿಂದ ಟೈಮ್ಲಿ ನಾವು ಮಟೀರಿಯಲ್ ಮೇಂಟೈನ್ ಮಾಡೋದ್ರಿಂದ ಇಟ್ ಅವಾಯ್ಡ್ಸ್ ದ ಕಾಸ್ಟ್ ಇನ್ಕ್ರೀಸ್ ಆಫ್ ಕಾಸ್ಟ್ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಸೇವಿಂಗ್ ಸೊ ಏನಂದ್ರೆ ಟೈಮ್ಲಿ ನಾವು ಆಟೋಮೆಟಿಕಲಿ ಸೊ ಏನಾಗುತ್ತೆ ಆಟೋಮೆಟಿಕ್ ನೇಚರ್ ರಿಆರ್ಡರ್ ಪಾಯಿಂಟ್ ಸೇಸ್ ದ ಟೈಮ್ ಆಫ್ ಪ್ರಕ್ಯೂರ್ಮೆಂಟ್ ಅಂಡ್ ಪ್ಲಾನಿಂಗ್ ಟೈಮ್ ಇನ್ಸ್ಟೆಡ್ ಆಫ್ ಕಂಟಿನಿಯಸ್ಲಿ ಮನಿಟರಿಂಗ್ ಇನ್ವೆಂಟರಿ ಲೆವೆಲ್ ಸೊ ಕಂಟಿನ್ಯೂಸ್ ಮನಿಟರ್ ಮಾಡದೇ ಬೇಕಿಲ್ಲ ಯಾವಾಗ ನಮ್ದು ಆರ್ಡರ್ ಪಾಯಿಂಟ್ ಮೇಂಟೈನ್ ಮಾಡಿರ್ತಿವಿ ಸೇಫ್ಟಿ ಸ್ಟಾಕ್ ಡಿಫೈನ್ ಆಗಿರುತ್ತೆ ಆಟೋಮೆಟಿಕಲಿ ಟ್ರಿಗರ್ ಆಗುತ್ತೆ ಎಮ್ ಆರ್ ಪಿ ಸೊ ಪ್ರೊಕ್ಯೂರ್ಮೆಂಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಎನ್ಹಾನ್ಸ್ಡ್ ಕಸ್ಟಮರ್ ಸರ್ವಿಸಸ್ ಸೊ ಈ ತರ ಇದ್ದಾಗ ಏನಾಗುತ್ತೆ ಬೆಟರ್ ವಿ ಬೆಟರ್ ಕಸ್ಟಮರ್ ಸರ್ವಿಸ್ ಕಸ್ಟಮರ್ ಸರ್ವಿಸ್ ಚೆನ್ನಾಗಿ ಕೊಡಬಹುದು ಓಕೆ Next last one integration with production planning. the MRP is a M, uh, MMPP integration. So either production planning or now based on MM consultant production planning now integrate activity. Okay. So this to the automatic reorder point concept. So next nodi. Next steps nodana. So first prerequisites we have to create a material. In that material, what we need to maintain.

ಸೊ ಸಪೋಸ್ ಎಕ್ಸ್ಟರ್ನಲ್ ಇದೆ ಅಂದ್ರೆ ಪ್ಲಾನ್ ಡೆಲಿವರಿ ಟೈಮ್ ಸೊ ಡೆಲಿವರಿ ನಮಗೆ ಸಪೋಸ್ ಫೈವ್ ಡೇಸ್ ಅಲ್ಲಿ ಆಗುತ್ತೆ ಅನ್ಕೊಳ್ಳಿ ಸೊ ಫೈವ್ ಪ್ಲಸ್ ಟೂ ಎಷ್ಟಾಯ್ತು ಸೆವೆನ್ ಟೋಟಲ್ ಸೆವೆನ್ ಡೇಸ್ ಡೆಲಿವರ್ ಮಾಡೋದಕ್ಕೆ ಡೆಲಿವರ್ ಮಾಡ್ಕೊಳೋದಕ್ಕೆ ಅವೈಲಬಲ್ ಈ ಟೈಮ್ ಇವೆಲ್ಲ ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನೆಕ್ಸ್ಟ್ ಫೋರ್ಕಾಸ್ಟ್ ಬೇಸ್ಡ್ ಇದ್ರಲ್ಲಿ ಏನಂದ್ರೆ ಫೋರ್ಕಾಸ್ಟ್ ಟೈಪ್ ಯಾವುದು ಆಟೋಮೆಟಿಕ್ ಮಾಡೆಲ್ ಸೆಲೆಕ್ಟ್ ಮಾಡ್ಕೋಬೇಕು ಹಿಸ್ಟಾರಿಕಲ್ ಪೀರಿಯಡ್ಸ್ ಇದೆಲ್ಲ ಹೇಳ್ತೀನಿ ಸ್ಟೆಪ್ಸ್ ಇದೆಲ್ಲ ನೋಡಿ ಇದನ್ನ ನೋಡ್ಕೊಂಡು ಫಾಲೋ ಮಾಡಿ ಕ್ಲಿಕ್ ಕನ್ಸಂಪ್ಷನ್ ವ್ಯಾಲ್ಯೂಸ್ ಸೊ ಅದನ್ನ ನೋಡಿ ತೋರಿಸ್ತೀನಿ ಸೊ ಇಲ್ಲಿವರೆಗೂ ನಾವು ಪ್ರೊಸೆಸ್ ಮಾಡೋಣ ಈಗ ಓಕೆ ಸೊ ನೋಡಿ ಸೊ ಇದಿಷ್ಟು ನಮ್ದು ಪ್ರೊಸೆಸ್ ಸೊ ಒನ್ ಬೈ ಒನ್ ಮಾಡೋಣ ಸೊ ಈಗ ನಾನು ಎಸ್ ಎ ಪಿಗೆ ಹೋಗ್ತೀನಿ ಸೊ ಫಸ್ಟ್ ಒಂದು ಮಟೀರಿಯಲ್ ಕ್ರಿಯೇಟ್ ಮಾಡ್ಕೊಂಡು ಎಮ್ ಎಂ ಜೀರೋ ಒನ್ ಓಕೆ ಎಮ್ ಎಮ್ ಝೀರೋ ಒನ್ನಿಗೆ ಹೋಗಿ ಸೊ ಇಲ್ಲಿ ಎಮ್ ವಿ ಆರ್ ಓ ಎಚ್ ಎಂಟರ್ ಎಂ ಆರ್ ಪಿ ಒನ್ ಎಂ ಆರ್ ಪಿ ಟು ಸಿ ನೋಡಿ ಅಡ್ವಾ ಇದರಲ್ಲಿ ನಾನು ಫೋರ್ಕಾಸ್ಟ್ ಪ್ಲಾನಿಂಗ್ ಇಲ್ಲ ಇಲ್ಲಿ ಸೊ ಫೋರ್ಕಾಸ್ಟ್ ಪ್ಲಾನಿಂಗ್ ಇಲ್ಲ ಸೊ ಅದನ್ನ ಆ್ಯಡ್ ಮಾಡ್ಬೇಕಂದ್ರೆ ಹೇಗೆ ಅಬ್ಸರ್ವ್ ಮಾಡಿ ಇಲ್ಲಿ ಓ ಎಂ ಎಸ್ ಟು ಟಿ ಕೋಡ್ ಇದೆಯಲ್ಲ ಓ ಎಂ ಎಸ್ ಟು ಮಟೀರಿಯಲ್ ಟೈಪ್ ನಾವು ಮಾಡ್ತೀವಲ್ಲ ಹೋಗಿ ಇಲ್ಲಿ ನಮ್ದು ವಿ ಆರ್ ಓ ಹೆಚ್ ವಿ ಆರ್ ಓ ಹೋಗಿ ಡಬಲ್ ಕ್ಲಿಕ್ ಮಾಡಿ ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ನಮ್ದು ಫೋರ್ಕಾಸ್ಟಿಂಗ್ ಆನ್ ಮಾಡ್ಕೊಳ್ಳಿ ಓಕೆ ಸೊ ಫೋರ್ಕಾಸ್ಟ್ ಆನ್ ಮಾಡ್ಕೊಂಡು ಸೇವ್ ಮಾಡಿ ಈಗ ಎಂ ಎಂ ಜೀರೋ ಒನ್ಗೆ ಹೋಗಿ എം എം ജീറോ വൺ ഓക്കെ എൻറ്റർ ഈക നോടി ഫോർ കാസ്റ്റിംഗ് എൻറ്റോ പ്ലാൻറ്റ് സ്റ്റോറേജ് ലൊക്കേഷൻ എൻ്റെ സോ ഇല്ല വിവോ ആട്ടോ റിആർഡർ എം ആർ പി ജി മറ്റീരിയൽ ഗ്രൂപ്പ്

ಎಂ ಆರ್ ಪಿ ಟೈಪ್ ಅಬ್ಸರ್ವ್ ಮಾಡಿ ಎಂ ಆರ್ ಪಿ ಟೈಪ್ ಸೊ ಈ ಜಿ ಆರ್ ಪ್ರೊಸೆಸಿಂಗ್ ಟೈಮ್ ಕೊಡ್ಬೇಕು ನಾವು ಜಿ ಆರ್ ಪ್ರೊಸೆಸಿಂಗ್ ಟೈಮ್ ಒಂದು ತ್ರೀ ಡೇಸ್ ಕೊಡ್ತೀನಿ ಕನ್ಸಿಡರ್ ಮಾಡಿ ಸೊ ಇಲ್ಲಿಗೆ ಹೋಗಿ ಸೊ ಇಲ್ಲಿ ವಿ ಎಂ ನೋಡಿ ಆಟೋಮೆಟಿಕ್ ರಿಆರ್ಡರ್ ಪಾಯಿಂಟ್ ಸೊ ನಾನು ಅದೇ ಇಲ್ಲಿ ಬನ್ನಿ ಸೊ ಬೇಸಿಕ್ ಡಾಟಾ ಟು ಓಕೆ ಸೊ ಸ್ವಲ್ಪ ಇದು ಎಂಟ್ರಿ ಮಾಡಿಬಿಡೋಣ ಎಂಟರ್ ಸೊ ಎಂ ಆರ್ ಪಿ ಕಂಟ್ರೋಲರ್ ಎಂಟರ್ ಎಂಟರ್ ನೋಡಿ ನಾನು ಆರ್ಡರ್ ಪಾಯಿಂಟ್ ತೊಗೊಂಡಿಲ್ಲ ನೋಡಿ ಇಲ್ಲಿ ಆರ್ಡರ್ ಪಾಯಿಂಟ್ ಕೊಟ್ಟಿಲ್ಲ ಎಂಟರ್ ಎಂಟರ್ ಸೊ ಇಲ್ಲಿ ನಾನು ಇನ್ನೊಂದು ಮಿಸ್ ಮಾಡ್ಕೊಂಡೆ ಸೊ ಕ್ಯಾನ್ಸಲ್ ಕೊಡಿ ಸೊ ಇಲ್ಲಿಗೆ ಹೋಗಿ ಸೊ ಬೇಸಿಕ್ ಡಾಟಾ ಟು ಸೊ ಇಲ್ಲಿ ಜಿ ಆರ್ ಪ್ರೊಸೆಸಿಂಗ್ ಟೈಮ್ ಅಂತ ಒಂದು ಬರುತ್ತೆ ಕೊಡಿ ಸೊ ಅಲ್ಲಿ ನಿಮಗೆ ಜಿ ಆರ್ ಪ್ರೊಸೆಸಿಂಗ್ ಟೈಮ್ ತ್ರೀ ಡೇಸ್ ಕೊಡ್ತೀನಿ ಅಬ್ಸರ್ವ್ ಮಾಡಿ ಓಕೆ ಎಂಟರ್ ಎಂಟರ್ ಎಮ್ ಆರ್ ಪಿ ಟೂ ಅಲ್ಲಿ ಎಂಟರ್ ಕೊಡಿ ಎಂ ಆರ್ ಪಿ ಟು ಅಲ್ಲಿ ನಾನು ಏನ್ ಮಾಡ್ತೀನಿ ಪ್ರೊಕ್ಯೂರ್ಮೆಂಟ್ ಟೈಪ್ ಎಕ್ಸ್ಟರ್ನಲ್ ಪ್ರೊಕ್ಯೂರ್ಮೆಂಟ್ ಸೊ ನೋಡಿ ಪ್ಲಾನೆಡ್ ಡೆಲಿವರಿ ಟೈಮ್ ಒಂದು ಫೈವ್ ಡೇಸ್ ಕೊಡ್ತೀನಿ ಅಬ್ಸರ್ವ್ ಮಾಡಿ ನೋಡಿ ಜಿ ಆರ್ ಪ್ರೊಸೆಸಿಂಗ್ ಟೈಮ್ ಪ್ಲಾನೆಡ್ ಡೆಲಿವರಿ ಟೈಮ್ ಎಂಟರ್ ಸೊ ನೋಡಿ ಇಲ್ಲಿ ನಾನೀಗ ಇಲ್ಲಿ ನಾನು ಇದು ಕೊಟ್ಟಿಲ್ಲ ಅಬ್ಸರ್ವ್ ಮಾಡಿ ಸೇಫ್ಟಿ ಸ್ಟಾಕ್ ಕೊಟ್ಟಿಲ್ಲ ಎಂಟರ್ ಕೊಡಿ ಎಂಟರ್ ಸೊ ಇಲ್ಲಿ ನೋಡಿ ಫೋರ್ ಕಾಸ್ಟಿಂಗ್ ಫೋರ್ ಕಾಸ್ಟಿಂಗ್ ಅಲ್ಲಿ ಏನಂದ್ರೆ ಕಾಸ್ಟ್ ಮಾಡಲ್ ಯಾವುದು ಸೊ ಫೋರ್ಕಾಸ್ಟ್ ಮಾಡಲ್ ಜೆ ನೋಡಿ ಆಟೋಮೆಟಿಕ್ ಮಾಡಲ್ ಓಕೆ ಪೀರಿಯಡ್ ಇಂಡಿಕೆಂಟ್ ಮಂತ್ಲಿ ಮಂತ್ಲಿ ನಾನು ಪ್ಲಾನ್ ಮಾಡ್ತಾ ಇರೋದಲ್ಲ ಮಂತ್ಲಿ ಡೈಲಿ ವೀಕ್ಲಿ ಮಾಡ್ಬೋದು ಯೂಶಲಿ ಮಂತ್ಲಿ ಮಾಡ್ತಾರೆ ಸೊ ಫೋರ್ಕಾಸ್ಟ್ ಪೀರಿಯಡ್ಸ್ ಎಷ್ಟು ಟ್ವೆಲ್ ಪೀರಿಯಡ್ಸ್ ತೊಗೊಂತೀನಿ ಹಿಸ್ಟಾರಿಕಲ್ ಟ್ವೆಲ್ ಪೀರಿಯಡ್ಸ್ ಕೊಡೋಣ ಓಕೆ ಇದು ಪೀರಿಯಡ್ಸ್ ಪರ್ ಸೀಸನ್ ಸೊ ಪರ್ ಸೀಸನ್ ಇದು ಬಿಡಿ ಇದೇನು ಬೇಡ ಓಕೆ ನೆಕ್ಸ್ಟ್ ಇನ್ ಈಸ್ ಇವೆಲ್ಲ ಏನು ಟಚ್ ಮಾಡಕ್ ಹೋಗ್ಬೇಡಿ ಸೊ ಅದಕ್ಕೂ ಮುಂಚೆ ನಿಮಗೆ ಎಮ್ ಆರ್ ಪಿ ಅಲ್ಲಿ ಸೊ ಎಂ ಆರ್ ಪಿ ಫೋರ್ ಸಾರಿ ಎಂ ಆರ್ ಪಿ ಫೋರ್ ಅಲ್ಲಿ ಒಂದ್ ನಿಮಿಷ ನೋಡಿ ಈ ಡೇಟಾನು ಎಂಟರ್ ಮಾಡ್ಬೇಕು ನೀವು ಸೊ ಇದಾಯ್ತು ಎಂ ಆರ್ ಪಿ ಕಂಟ್ರೋಲ್ ಪ್ರೊಕ್ಯೂರ್ಮೆಂಟ್ ಟೈಪ್ ಕೊಟ್ಟಿ ಪ್ರ್ಯಾಂ ಸರ್ವಿಸ್ ಲೆವೆಲ್ ಏನಿದೆಯಲ್ಲ ಎಮ್ ಆರ್ ಪಿ ಟೂ ಅಲ್ಲಿ ಅದನ್ನು ಕೊಡಿ ಸೊ ಇಲ್ಲಿ ಎಮ್ ಆರ್ ಪಿ ಟೂ ಎಮ್ ಆರ್ ಪಿ ಟೂ ಹೋಗಿ ಎಂ ಆರ್ ಪಿ ಟೂ ಅಲ್ಲಿ ಸೊ ಇಲ್ಲಿ ಸರ್ವಿಸ್ ಲೆವೆಲ್ ಏನ್ ಕೊಡ್ಬೇಕು

ಎಂಟರ್ ಇಲ್ಲಿ ಅವೈಲೇಬಿಲಿಟಿ ನೋ ಅವೈಲೇಬಿಲಿಟಿ ಚೆಕ್ ಅವೈಲೇಬಿಲಿಟಿ ಚೆಕ್ ಕೆ ಪಿ ಇನ್ ಕೇಸ್ ಕೊಡೋದಿದ್ರೆ ಕೊಡಿ ಸೊ ಬೇಡ ನಾನು ಕೊಟ್ಟಿಲ್ಲ ಅಂದ್ರೂ ನಡೆಯುತ್ತೆ ಎಂಟರ್ ಸೊ ಎಂ ಆರ್ ಪಿ ಫೋರ್ ಆಯ್ತು ಸೊ ಇಲ್ಲಿ ನಾವು ಟ್ವೆಲ್ ಪೀರಿಯಡ್ಸ್ ಟ್ವೆಲ್ ಪೀರಿಯಡ್ಸ್ ಕೊಟ್ಟಿದ್ದೀವಿ ಸೊ ನೋಡಿ ಈ ಈ ಇದರಲ್ಲಿ ಏನ್ ಮಾಡ್ಬೇಕು ನೋಡಿ ಫೋರ್ಕಾಸ್ಟ್ ಅಲ್ಲಿ ಜೆ ಸೆಲೆಕ್ಟ್ ಮಾಡಿದ್ವಿ ಹಿಸ್ಟಾರಿಕಲ್ ಪೀರಿಯಡ್ ಪೀರಿಯಡ್ ಪರ್ ಸೀಸನ್ ಓಕೆ ಇದನ್ನ ಮೇಂಟೈನ್ ಮಾಡಿದ್ವಿ ನೆಕ್ಸ್ಟ್ ನೋಡಿ ಕ್ಲಿಕ್ ಕನ್ಸಂಪ್ಷನ್ ವ್ಯಾಲ್ಯೂಸ್ ಹಿಯರ್ ವಿ ಪ್ರೊವೈಡ್ ಹಿಸ್ಟಾರಿಕಲ್ ಕನ್ಸಂಪ್ಷನ್ಸ್ ನೋಡಿ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಕನ್ಸಂಪ್ಷನ್ ವ್ಯಾಲ್ಯೂಸ್ ಅಂತಿದೆಯಲ್ಲ ಇಲ್ಲಿಗೆ ಹೋಗಿ ನೋಡಿ ಜನವರಿ ಟ್ವೆಂಟಿ ಫೋರ್ ಬೇಡ ನನಗೆ ಓಕೆ ನಾನು ಈ ಮಧ್ಯೆ ಪ್ರೊಕ್ಯೂರ್ ಮಾಡ್ಬೇಕಾಗಿದೆ ಈಗ ಬೇಡ ನಾನು ಇಲ್ಲಿಂದ ಮಾಡ್ತೀನಿ ನೋಡಿ ಸೊ ಇಲ್ಲೊಂದು ಟ್ವೆಂಟಿ ಓಕೆ ಇಲ್ಲೊಂದು ಥರ್ಟಿ ಓಕೆ ಅಕ್ಟೋಬರ್ ಟ್ವೆಂಟಿ ತ್ರೀ ಅಲ್ಲೊಂದು ಫಾರ್ಟಿ ಇಲ್ಲೊಂದು ಫಿಫ್ಟೀನ್ ಸೊ ಎಷ್ಟಾದ್ರೂ ನೀವು ಕ್ಯಾಲ್ಕುಲೇಟ್ ಮಾಡಿ ಸೊ ಇಲ್ಲೊಂದು ಥರ್ಟಿ ಅಗೇನ್ ಸೊ ಇಲ್ಲೊಂದು ಟ್ವೆಂಟಿ ಓಕೆ

ಸೊ ಇದು ಅಷ್ಟೇ ಕ್ಲಿಕ್ ಫೋರ್ಕಾಸ್ಟ್ ಇದಾದ ಮೇಲೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಟ್ರೆಂಡ್ ಇದೆಯಲ್ಲ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಫೋರ್ಕಾಸ್ಟ್ ನೋಡಿ ಎಲ್ಲ ಆವರೇಜ್ ಕ್ಯಾಲ್ಕುಲೇಟ್ ಮಾಡಿದೆ ನೋಡಿ ಬೇಸ್ಡ್ ಆನ್ ದ ಪ್ರೀವಿಯಸ್ ರೆಕಾರ್ಡ್ಸ್ ಓಕೆ ಕೊಡಿ ಓಕೆ ಸೊ ನೆಕ್ಸ್ಟ್ ಇಲ್ಲಿ ಫೋರ್ಕಾಸ್ಟ್ ವ್ಯಾಲ್ಯೂ ಸಿಗೋದ್ರೆ ಸಾರಿ ಇಲ್ಲಿ ಬರಲ್ಲ ಇಲ್ಲಿ ನೋಡಿ ಸೊ ಚೆಕ್ ನಂಬರ್ ಆಫ್ ಪೀರಿಯಡ್ ಪರ್ ಸೀಸನ್ ಟ್ವೆಲ್ ಓಕೆ ಸೊ ಇದನ್ನು ಇದನ್ನು ಟ್ವೆಲ್ ಕೊಡಿ ಇಲ್ಲಿಗೆ ಹೋಗಿ ಸಿ ನೋಡಿ ಆಟೋಮೆಟಿಕ್ ಆಗಿ ನಿಮಗೆ ಫೋರ್ಕಾಸ್ಟ್ ನ ಡಿಫೈನ್ ಮಾಡ್ತು ಈಗ ಏನು ಮಾಡ್ತೀನಿ ನಾನು ಎಂಟರ್ ಮಾಡಿದ್ದೀನಿ ಸಪೋಸ್ ನೀವೀಗ ಎಂ ಆರ್ ಪಿ ಒನ್ನಿಗೆ ಹೋಗಿ ಅಬ್ಸರ್ವ್ ಮಾಡಿ ಈಗ ನೋಡಿ ಎಂ ಆರ್ ಪಿ ಒನ್ನಲ್ಲಿ ರಿಆರ್ಡರ್ ಪಾಯಿಂಟ್ ಆಟೋಮೆಟಿಕ್ ಕ್ಯಾಲ್ಕುಲೇಟ್ ಆಯಿತು ಅದೇ ಎಮ್ ಆರ್ ಪಿ ಟೂ ಹೋಗಿ ನೋಡಿ ಸೇಫ್ಟಿ ಸ್ಟಾಕ್ ಕ್ಯಾಲ್ಕುಲೇಟ್ ಆಯಿತು ಸೊ ವಿ ಹ್ಯಾವ್ ಅನ್ ಸ್ಪೆಸಿಫಿಕ್ ಫಾರ್ಮುಲಾ ಅದು ನಾನು ನಿಮಗೆ ಪಿ ಡಿ ಎಫ್ ಮಾಡ್ತೀನಿ ಓಕೆ ಸೊ ಪಿ ಡಿ ಎಫ್ ಇದೆ ಅದನ್ನ ನಾನು ಕಳಿಸ್ತೀನಿ ಆ ಬೇಸ್ಡ್ ಆನ್ ದಟ್ ಸೊ ಈ ಟ್ವಿಲ್ ಕ್ಯಾಲ್ಕುಲೇಟ್ ಇದು ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ ನಾವಿಲ್ಲಿ ಇಲ್ಲಿ ನಾವು ಎಂ ಆರ್ ಪಿ ಟೂಗ್ ಹೋದಾಗ ಇಲ್ಲಿ ನಾವು ನೋಡಿ ಪ್ಲಾನೆಟ್ ಡೆಲಿವರಿ ಟೈಮ್ ಈಗ ನಾನು ಪ್ಲಾನೆಟ್ ಡೆಲಿವರಿ ಟೈಮ್ ನ ಟೆನ್ ಡೇಸ್ ಕೊಡ್ತೀನಿ ಅಬ್ಸರ್ವ್ ಮಾಡಿ ಈಗ ಇಲ್ಲಿ ಏನಿದೆ ಏಯ್ಟಿನ್ ಇದೆ ಅಲ್ಲ ಎಂಟರ್ ಕೊಡಿ ಎಂಟರ್ ಕೊಟ್ಟ ತಕ್ಷಣ ಎಂ ಆರ್ ಪಿ ಟೂಗ್ ಬನ್ನಿ ಸೊ ಇಲ್ಲಿ ಇದನ್ನ ವೇರಿ ಆಗುತ್ತೆ ಎಂ ಆರ್ ಪಿ ಒನ್ಗೆ ಬನ್ನಿ ಸೊ ನೋಡಿ ವೇರಿ ಆಗುತ್ತೆ ಇದು ಓಕೆ ಸೊ ನಾನಿನ್ನ ಸೇವ್ ಮಾಡಿಲ್ಲ ಇದನ್ನೊಂದು ಸಿಕ್ಸ್ ಡೇಸ್ ಕೊಡ್ತೀನಿ ಎಂಟರ್ ಕೊಡಿ ಎಂಟರ್ ಕೊಟ್ಟ ತಕ್ಷಣ ಅಬ್ಸರ್ವ್ ಮಾಡಿ ಈಗ ನಮಗೆ ಇಲ್ಲಿ ಎಸ್ ಕ್ವಾಂಟಿಟಿ ಇದೆ ಸೇಫ್ಟಿ ಸ್ಟಾಕ್ ಸೊ ನಾನು ಅಗೇನ್ ಇಲ್ಲಿ ಫೋರ್ಕಾಸ್ಟ್ ಗೆ ಬಂದು ಅಗೇನ್ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀನಿ ಫೋರ್ಕಾಸ್ಟ್ ಯಾಕಂದ್ರೆ ಎಕ್ಸಿಕ್ಯೂಟ್ ಮಾಡಬೇಕು ಎಕ್ಸಿಕ್ಯೂಟ್ ಮಾಡಿದಾಗ ಅದು ಕ್ಯಾಲ್ಕುಲೇಟ್ ಆಗುತ್ತೆ ಫೋರ್ಕಾಸ್ಟ್ ಫೋರ್ಕಾಸ್ಟ್ ನೋಡಿ ಈಗ ಚೇಂಜ್ ಆಯ್ತು ಎಕ್ಸಿಕ್ಯೂಟ್ ಮಾಡಿ ಸೊ ಈಗ ಅಗೇನ್ ನಾನು ಎಮ್ ಆರ್ ಪಿ ಟೂ ಬರ್ತೀನಿ ಟ್ವೆಂಟಿ ತ್ರೀ ಬಂತು ಸೇಫ್ಟಿ ಸ್ಟಾಕ್ ಮುಂಚೆ ಎಷ್ಟಿತ್ತು ಸೆವೆಂಟೀನ್ ಇತ್ತು ಓಕೆ ಈಗ ಸೇಫ್ಟಿ ಸ್ಟಾಕ್ ಎಷ್ಟಾಯ್ತು ಈಗ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಥರ್ಟಿ ನೈನ್ ಆಯ್ತು ಸೊ ಇದು ಏನಾಗುತ್ತೆ ಲೀಡ್ ಟೈಮ್ ಮತ್ತೆ ಜಿ ಆರ್ ಪ್ರೊಸೆಸಿಂಗ್ ಟೈಮ್ ಕನ್ಸಿಡರ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತೀವಿ ಪ್ರಾಕ್ಟಿಕಲ್ ಆಗಿ ನೀವು ಇಂಡಸ್ಟ್ರೀಸ್ಗೆ ಹೋದಾಗ ನಿಮಗೆ ಈಸಿಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಸೊ ಈ ಪ್ರೊಸೆಸ್ ಗೊತ್ತಿರ್ಬೇಕು ನಿಮಗೆ ಓಕೆ ಸೊ ಇದಾಯ್ತು ಎಂ ಆರ್ ಪಿ ಫೋರ್ ಆಯ್ತು ಎಂಟರ್ ಕೊಡಿ ಸೊ ಎಂಟರ್ 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 ಅಕೌಂಟಿಂಗ್ ಒನ್ ಇಲ್ಲಿ ಡಾಟಾ ಎಂಟರ್ ಕೊಡಿ ಎಂಟರ್

ನೋಡಿ ನೋಡಿ ಇಲ್ಲಿ ಟ್ವೆಂಟಿ ತ್ರೀ ಸ್ಟಾಕ್ ಆಫ್ ಆಗುತ್ತೆ ತ್ರೀ ಆಯ್ತು ಈಗ ನ್ಯೂಸ್ ಹೋಗ್ಬಿಟ್ಟು ಎಂ ಡಿ ಜೀರೋ ಟು ಡಿ ಜೀರೋ ಟು ರನ್ ಮಾಡ್ತೀನಿ ಸೊ ಇದು ಒನ್ ಒನ್ ಎಂಟರ್ ಎಂಟರ್ ನೋಡಿ ಒನ್ ಪಿ ಆರ್ ಕ್ರಿಯೇಟೆಡ್ ಈ ಸ್ಕ್ರೀನ್ ಗೆ ಹೋಗಿ ಇಲ್ಲಿ ಅಬ್ಸರ್ವ್ ಮಾಡಿ ಮಾಡಿ ನೋಡಿ ಪಿ ಆರ್ ಕ್ರಿಯೇಟ್ ಆಯ್ತು ಎಷ್ಟು

ಸ್ಟೋರೇಜ್ ಲೊಕೇಶನ್ ವಿ ಎಸ್ ಎಲ್ ಒನ್ ಓಕೆ ಎಂಟರ್ ಕರೆನ್ಸಿ ಎಂಟರ್ ಈಗ ಇದನ್ನ ಪೇಮೆಂಟ್ ಟರ್ಮ್ ಅನ್ಸಾ ಎಂಟರ್ ಕೊಡಿ ಸೇವ್ ಮಾಡಿ ನೋಡಿ ಸೇವ್ ಸೊ ಕ್ರಿಯೇಟ್ ಆಯಿತು ಪರ್ಚೇಸ್ ನೆಕ್ಸ್ಟ್ ಸೇಮ್ ಪ್ರೋಸೆಸ್ ಲಾಸ್ಟ್ ಕ್ಲಾಸ್ ನಿಮಗೆ ಹೇಳದ್ನಲ್ಲ ಸೇಮ್ ಇಲ್ಲ ರಿಫ್ರೆಶ್ ಮಾಡಿ ಹಾಗೆ ನೀವೇನು ಮಾಡ್ತೀರಾ ಸೊ ಆಟೋಮೆಟಿಕ್ ಆಗಿ ಇಲ್ಲಿ ನೋಡಿ ಸೊ ಈ ಪಿ ಓನ ನೀವು ಗೂಡಿಸಿ ಸಿಟ್ ಮಾಡ್ಕೊತೀರಾ सो न्यू स्क्रीन सो फस्ट लैशन एम ऐ जी गो मै गोट अगे गुड्स रिसीप्टंटर् सो एव्रिथिंग सो पोस्ट आते नो कस्टमेशन इक बंतु इतना सो क्ली फस्ट लिंक सो इो एर क्लास नि ಈ ತರ ಈ ಎರರ್ ಬಂದ್ರೆ ಏನ್ ಮಾಡ್ಬೇಕು ಅಂತ ಈ ಲಿಂಕ್ ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಓಪನ್ ಆಯಿತು ಕೆಳಗೆ ಬನ್ನಿ ಬೇಸಿಕಲಿ ಇದು ಎರರ್ ಬರಬಾರದು ಇಷ್ಟೊಂದು ಬಂದಿದೆಯಲ್ಲ ಒಂದು ನಿಮಿಷ ಬ್ಯಾಕ್ ಹೋಗಿ ಸೊ ಈ ಲಿಂಕ್ ಕ್ಲಿಕ್ ಮಾಡಿ ಸೆಕೆಂಡ್ ಲಿಂಕ್ ಆ ಸೆಕೆಂಡ್ ಲಿಂಕ್ ಕ್ಲಿಕ್ ಮಾಡಿ ನೋಡಿ ಕರೆಕ್ಟ್ ದ ಕಸ್ಟಮರ್ ಲೆಡ್ಜರ್ ಜೀರೋ ಇಸ್ ನಾಟ್ ಎಕ್ಸಿಸ್ಟ್ ಯು ಕೆನಾಟ್ ಅಜೈನ್ ಅಂಡರ್ ಲೈಯಿಂಗ್ ಲೆಡ್ಜರ್ ಓಕೆ ಇದರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಫಸ್ಟ್ ಲಿಂಕ್ ಕ್ಲಿಕ್ ಮಾಡಿ ಈಗ ಸೊ ಇದು ನಾನು ಲಾಸ್ಟ್ ಕ್ಲಾಸಲ್ಲಿ ತೋರಿಸಿದ್ದೀನಿ ಯಾವ ಥರ ಈ ಇಶ್ಯೂನ ರಿಸಾಲ್ವ್ ಮಾಡಬೇಕು ಅಂತ ಒಂದು ನಿಮಿಷ ಲೋಡ್ ಆಗ್ತಾ ಇದು ಸೊ ನೋಡಿ ಸೇಮ್ ಓಕೆ ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಮಾಡಿದ್ದೀನಿ ಅದನ್ನ ಚೆಕ್ ಮಾಡಿ ಓಕೆ ಸೊ ಚೆಕ್ ಮಾಡಿಬಿಟ್ಟು ಇದನ್ನು ಕಾನ್ಫಿಗರ್ ಮಾಡಿ ಓಕೆ ಸೊ ಇದು ಬಂದ್ಬಿಟ್ಟು ನಮ್ಮದು ಎಂಟೈರ್ ಪ್ರೊಸೆಸ್ ನೋಡಿ ಆಟೋಮೆಟಿಕಲಿ ರಿಆರ್ಡರ್ ಪಾಯಿಂಟ್ ರಿಆರ್ಡ್ರ್ ಪಾಯಿಂಟ್ ಆಟೋಮೆಟಿಕಲಿ ಸೇಫ್ಟಿ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡುತ್ತೆ ಸೊ ಇದಿಷ್ಟು ಬಂದ್ಬಿಟ್ಟು ನಿಮ್ದು ಆಟೋಮೆಟಿಕ್ ರಿಆರ್ಡರ್ ಎಮ್ ಆರ್ ಪಿ ಓಕೆ ಸೊ ದಿಸ್ ಇಸ್ ದ ಪ್ರೊಸೆಸ್ ಆಫ್ ಆಟೋಮೆಟಿಕ್ ರಿಆರ್ಡರ್ ಪಾಯಿಂಟ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ ಸೊ ಫೋರ್ಕಾಸ್ಟ್ ಕಾಸ್ಟ್ ಬೇಸಿಕ್ ಪ್ಲಾನಿಂಗ್ ಈಗ ಏನ್ ಮಾಡುದು ಅದೇ ಓಕೆ ಇಲ್ಲಿ ಫೋರ್ ಕಾಸ್ಟ್ ಸೊ ಬೇಸ್ಡ್ ಆನ್ ದ ಪ್ರೀವಿಯಸ್ ಕನ್ಸಮ್ಷನ್ ಹೌ ವಿ ಕ್ಯಾನ್ ಪ್ಲಾನ್ ಸೊ ಇದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಸೊ ಇದಿಷ್ಟನ್ನ ಪ್ರಾಕ್ಟೀಸ್ ಮಾಡಿ